फ्रेंड्स वेलकम टू एक्टिव ऑल चैनल ಇವತ್ತಿನ ವಿಡಿಯೋದಲ್ಲಿ ಭಾರತದ ಮೊದಲ ಸೋಲಾರ್ ಎಲೆಕ್ಟ್ರಿಕ್ ಬೋಟ್ ಆದಿತ್ಯ ಫೆರಿ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಆದಿತ್ಯ ಫೆರಿ ಪ್ರಾಜೆಕ್ಟ್ ನ ಪ್ಯೂರ್ ಜೀರೋ ಮಿಷನ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಬಿಕಾಸ್ ಎನ್ವೈರನ್ಮೆಂಟ್ ಗೆ ಯಾವುದೇ ತರ ಅಫೆಕ್ಟ್ ನ ಮಾಡ್ತಿಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ಇಂಡಿಯಾಕ್ಕೆ ಈ ಒಂದು ಫೆರಿ ಒಂದು ಅವಾರ್ಡ್ ನ ತಂದುಕೊಟ್ಟಿದೆ, ಅದು ವರ್ಲ್ಡ್ ಬೆಸ್ಟ್ ಎಲೆಕ್ಟ್ರಿಕ್ ಬೋಟ್ ಅಂತ. ಈ ಒಂದು ಅವಾರ್ಡಿಗೋಸ್ಕರ ನಮ್ಮ ಆದಿತ್ಯ ಫೆರಿ 5 ಯುರೋಪಿಯನ್ ಕಂಟ್ರಿನ ಬೀಟ್ ಮಾಡಿ ಇಂಡಿಯಾಕ್ಕೆ ಅವಾರ್ಡ್ ತಂದುಕೊಟ್ಟಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ. ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ಆದಿತ್ಯ ಫೆರಿನ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಕೊಚ್ಚಿ ಬೇಸ್ಡ್ ಕಂಪನಿ ನಾವಲ್ಟ್ ಸೋಲಾರ್ ಅಂಡ್ ಎಲೆಕ್ಟ್ರಿಕ್ ಬೋಟ್ಸ್. ಈ ಒಂದು ದೋಣಿಯ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಂದ್ಬಿಟ್ಟು 2 ಕೋಟಿ. ಕಳೆದ 3 ವರ್ಷಗಳಿಂದ ಅಂದರೆ 12 ಜನವರಿ 2017 ಕೇರಳದ ಬ್ಯಾಕ್ ವಾಟರ್ನಲ್ಲಿ ಈ ದೋಣಿ ಸರ್ವಿಸ್ ಕೊಡ್ತಿದೆ. ಇದ್ರ ಸರ್ವಿಸಿಂಗ್ ರೂಟ್ ಬಂದ್ಬಿಟ್ಟು ವೈಕಾಮ್ ಟು ತವನಕಡವು. ಈ ಫೆರಿಯ ಲೆಂತ್ 21 ಮೀಟರ್. ಇದರ ಆಪರೇಟಿಂಗ್ ಸ್ಪೀಡ್ ಬಂದ್ಬಿಟ್ಟು 13.9 ಕಿಲೋಮೀಟರ್ ಪರ್ ಅವರ್. ಆ್ಯಂಡ್ ಇದನ್ನು ಆಪ್ರೇಟ್ ಮಾಡಲಿಕ್ಕೆ 3 ಕ್ರೂ ಮೆಂಬರ್ಸ್ ಇರ್ತಾರೆ. ಈ ಒಂದು ಫೆರಿ 75 ಪ್ಯಾಸೆಂಜರ್ನ ಅಟ್ ಎ ಟೈಮ್ ಕ್ಯಾರಿ ಮಾಡುತ್ತೆ. ಇದು 3 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಪರ್ ಡೇ 22 ಟ್ರಿಪ್ಸ್ನ ಕಂಪ್ಲೀಟ್ ಮಾಡುತ್ತೆ. ಈ ಫೆರಿಯ ಆಪರೇಟಿಂಗ್ ಎಕ್ಸ್ಪೆನ್ಸಿವ್ ತುಂಬಾ ಕಡಿಮೆ. ಪರ್ ಡೇ 180 ರುಪಿ ಖರ್ಚಾಗುತ್ತೆ. ಒಂದು ವರ್ಷಕ್ಕೆ 580,000 ಪ್ಯಾಸೆಂಜರ್ನ ಕ್ಯಾರಿ ಮಾಡೋದ್ರ ಜೊತೆಗೆ 58,000 ಲೀಟರ್ ಡೀಸೆಲ್ನ ಸೇವ್ ಮಾಡುತ್ತೆ. ಅದ್ರ ಜೊತೆಗೆ ಸ್ಟೇಟ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೇರಳಕ್ಕೆ ವರ್ಷಕ್ಕೆ 46,00,000 ರೂಪಾಯಿನ ಉಳಿತಾಯ ಮಾಡಿಕೊಡುತ್ತದೆ. ಪಾಸ್ಟ್ 3 ಇಯರ್ಸಿಂದ 11 ಲಕ್ಷ ಟ್ರಾವೆಲರ್ಸ್ನ ಕ್ಯಾರಿ ಮಾಡಿದ್ದು 70,000 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡಿದೆ. ಸ್ಟೇಟ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೇರಳಕ್ಕೆ ಡೀಸೆಲ್ ಅಮೌಂಟ್ 75,00,000 ರೂಪಾಯಿನ ಸೇವ್ ಮಾಡಿದ್ದೆ. ರೀಸೆಂಟಾಗಿ ಫ್ರೆಂಚ್ನಲ್ಲಿ ಫ್ರೆಂಚ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆ್ಯಂಡ್ ಪೀನಿಯರ್ ಇನ್ ಎಲೆಕ್ಟ್ರಿಕ್ ಕಾರ್ಸ್ ಆ್ಯಂಡ್ ಬೋಟ್ಸ್ ಕಂಪನಿ ಗಾಸ್ತೋ ತಾರೋ ಅನ್ನೋ ಅವಾರ್ಡ್ಸ್ನ ಅನೌನ್ಸ್ ಮಾಡುತ್ತೆ. ಈ ಒಂದು ಅವಾರ್ಡ್ಸ್ ಈವೆಂಟ್ಗೆ ಏಷ್ಯಾದಿಂದ ನಮ್ಮ ಆದಿತ್ಯ ಫೆರಿ ಕೂಡ ಶಾರ್ಟ್ ಲಿಸ್ಟ್ ಆಗಿದ್ದು, ವರ್ಲ್ಡಿಂದ ಇನ್ನಿತರ 12 ವೆಸಲ್ಸ್ಗಳು ಕೂಡ ಶಾರ್ಟ್ ಲಿಸ್ಟ್ ಆಗಿರ್ತವೆ. ಅವಾರ್ಡ್ ಈವೆಂಟ್ನ ಎಲೆಕ್ಟ್ರಿಕ್ ಫೆರಿ ಪ್ಯಾಸೆಂಜರ್ ಬೋಟ್ಸ್ ವಿಭಾಗದಲ್ಲಿ ಆದಿತ್ಯ ಫೆರಿಗೆ ವರ್ಲ್ಡ್ ಬೆಸ್ಟ್ ಎಲೆಕ್ಟ್ರಿಕ್ ಬೋಟ್ ಅನ್ನೋದ್ರ ಜೊತೆಗೆ ಗಾಸ್ತೋ ತಾರೋ ಅವಾರ್ಡ್ ಕೂಡ ಸಿಗುತ್ತೆ. ಇದು 27th July 2020. ಯುರೋಪಿಯನ್ನ ಟಾಪ್ 5 ಫೈನಲಿಸ್ಟ್ ಕಂಟ್ರಿನ ಬೀಟ್ ಮಾಡಿ ಆದಿತ್ಯ ಫೆರಿಗೆ ವರ್ಲ್ಡ್ ಬೆಸ್ಟ್ ಎಲೆಕ್ಟ್ರಿಕ್ ಬೋಟ್ ಅನ್ನೋ ಅವಾರ್ಡ್ ಸಿಗುತ್ತೆ. ಇದು ಇಂಡಿಯಾದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ.